ಓಂ ಶಾಂತಿ. ಮುರುಳಿ ದಿನಾಂಕ 22/11/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈ ಸಮಯದಲ್ಲಿ ನಿರಾಕಾರ ತಂದೆ ಸಾಕಾರದಲ್ಲಿ ಬಂದು ನಿಮ್ಮ ಶೃಂಗಾರವನ್ನು ಮಾಡುತ್ತಿದ್ದಾರೆ. ತಂದೆ ಒಂಟಿಯಾಗಿ ನಿಮ್ಮ ಶೃಂಗಾರವನ್ನು ಮಾಡುತ್ತಿಲ್ಲ. ಪ್ರಶ್ನೆ, ಮಕ್ಕಳಾದ ನೀವು ನೆನಪಿನ ಯಾತ್ರೆಯಲ್ಲಿ ಏಕೆ ಕುಳಿತುಕೊಳ್ಳುತ್ತೀರಾ? ಉತ್ತರ, ಫಸ್ಟ್ ಪಾಯಿಂಟ್, ಏಕೆಂದರೆ ನಿಮಗೆ ಗೊತ್ತಿದೆ, ನೆನಪಿನ ಯಾತ್ರೆಯಿಂದ ನಮ್ಮ ಆಯಸ್ಸು ಬಹಳಷ್ಟು ವೃದ್ಧಿಯಾಗುತ್ತದೆ. ನೆನಪಿನ ಯಾತ್ರೆಯಿಂದ ನಮಗೆ ದೀರ್ಘಾಯಸ್ಸು ಪ್ರಾಪ್ತಿಯಾಗುತ್ತದೆ ಮತ್ತು ನಾವು ನೆನಪಿನಿಂದ ನಿರೋಗಿಗಳಾಗುತ್ತೇವೆ. ಸೆಕೆಂಡ್ ಪಾಯಿಂಟ್, ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನಾವು ಸತ್ಯ ಚಿನ್ನ ಆಗುತ್ತೇವೆ. ಆತ್ಮದಲ್ಲಿ ಏನು ರಜೋ ಪ್ರಧಾನದ ಕಲ್ಮಶ ಸೇರಿಕೊಂಡಿದೆ, ತಮೋ ಪ್ರಧಾನದ ಕಲ್ಮಶ ಸೇರಿಕೊಂಡಿದೆ. ನೆನಪಿನಿಂದ ಆ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ಆತ್ಮ ಕಂಚನದ ಸಮಾನ ಆಗಿ ಬಿಡುತ್ತದೆ. ಮೂರನೇ ಪಾಯಿಂಟ್, ನೆನಪಿನಿಂದ ನೀವು ಪಾವನ ಜಗತ್ತಿನ ಮಾಲೀಕರಾಗುತ್ತೀರಾ. ನಾಲ್ಕನೇ ಪಾಯಿಂಟ್, ತಂದೆಯ ನೆನಪಿನಿಂದ ನಿಮ್ಮ ಶೃಂಗಾರ ಆಗುತ್ತದೆ. ಐದನೇ ಪಾಯಿಂಟ್, ನೆನಪಿನಿಂದ ನೀವು ಬಹಳಷ್ಟು ಧನವಂತರಾಗುತ್ತೀರಾ. ಈ ನೆನಪೇ ನಿಮ್ಮನ್ನು ಪದುಮಾಪದಂ ಭಾಗ್ಯಶಾಲಿಯನ್ನಾಗಿ ಮಾಡುತ್ತದೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ, ಇಲ್ಲಿ ಕುಳಿತು ನೀವು ಏನನ್ನು ಮಾಡುತ್ತಿದ್ದೀರಾ? ಕೇವಲ ನೀವಿಲ್ಲಿ ಶಾಂತಿಯಲ್ಲಿ ಮಾತ್ರ ಕುಳಿತಿಲ್ಲ, ಅರ್ಥಸಹಿತವಾಗಿ ಜ್ಞಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತಿದ್ದೀರಾ. ಈಗ ಮಕ್ಕಳಿಗೆ ಜ್ಞಾನ ಇದೆ. ಪರಮಾತ್ಮ ತಂದೆಯನ್ನು ನಾವು ಏಕೆ ನೆನಪು ಮಾಡುತ್ತೇವೆ ಎಂದು, ತಂದೆ ನಮಗೆ ಬಹಳಷ್ಟು ದೀರ್ಘಾಯಸ್ಸನ್ನು ಕೊಡುತ್ತಿದ್ದಾರೆ. ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಪಾಪ ನಾಶ ಆಗುತ್ತದೆ, ನಾವು ಸತ್ಯ ಚಿನ್ನ ಆಗುತ್ತೇವೆ, ಸತೋ ಪ್ರಧಾನರಾಗುತ್ತೇವೆ. ಈಗ ನಿಮ್ಮ ಶೃಂಗಾರ ಎಷ್ಟೊಂದು ನಡೆಯುತ್ತಾ ಇದೆ, ನಿಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತಾ ಇದೆ. ನೀವೀಗ ದೀರ್ಘಾಯಸ್ಸುಳ್ಳವರು ಆಗುತ್ತಿದ್ದೀರಾ. ಆತ್ಮ ಕಂಚನದ ಸಮಾನ ಆಗುತ್ತದೆ. ಈಗ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ. ನೆನಪಿನ ಯಾತ್ರೆಯಿಂದ ಆತ್ಮದಲ್ಲಿ ಏನೆಲ್ಲ ರಜೋ ಪ್ರಧಾನ ಸ್ಥಿತಿಯ ಕಲ್ಮಶ, ತಮೋ ಪ್ರಧಾನ ಸ್ಥಿತಿಯ ಕಲ್ಮಶ ಸೇರಿಕೊಂಡಿದೆ, ಅದು ಸಮಾಪ್ತಿಯಾಗಿ ಬಿಡುತ್ತದೆ. ಈಗ ನಿಮಗೆ ಲಾಭ ಆಗುತ್ತಾ ಇದೆ. ನಂತರ ನಿಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ. ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಾ ಮತ್ತು ಬಹಳಷ್ಟು ಧನವಂತರಾಗುತ್ತೀರಾ. ನೀವು ಪದುಮಾಪದಂ ಭಾಗ್ಯಶಾಲಿಗಳಾಗುತ್ತೀರಾ. ಆದ್ದರಿಂದ ತಂದೆ ಹೇಳುತ್ತಾರೆ, ಮನ್ಮನಾಭವ, ನನ್ನೊಬ್ಬನನ್ನೇ ನೆನಪು ಮಾಡಿ. ಯಾವುದೇ ದೇಹದಾರಿಗಳು ಈ ರೀತಿ ಹೇಳಲು ಸಾಧ್ಯ ಇಲ್ಲ. ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ಯಾವುದೇ ದೇಹದಾರಿಯನ್ನು ನೋಡಿ ಹೇಳಲು ಸಾಧ್ಯ ಇಲ್ಲ. ತಂದೆಗಂತೂ ಶರೀರವೇ ಇಲ್ಲ. ಆತ್ಮರಾದ ನೀವು ಕೂಡ ನಿರಾಕಾರ ಸ್ವರೂಪದಲ್ಲೇ ಇದ್ದೀರಿ. ನಂತರ ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಪಾರಸ ಬುದ್ಧಿಯಿಂದ ಕಲ್ಲು ಬುದ್ಧಿಯವರು ಆಗಿದ್ದೀರಾ. ಈಗ ಪುನಃ ಕಂಚನದ ಸಮಾನ ಆಗಬೇಕು. ನೀವೀಗ ಪವಿತ್ರರಾಗುತ್ತಿದ್ದೀರಾ. ನೀರಿನಲ್ಲಿ ಜನ್ಮ ಜನ್ಮಾಂತರದಿಂದ ಸ್ನಾನ ಮಾಡುತ್ತಾ ಬಂದಿದ್ದೀರಾ. ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಾವು ಪಾವನ ಆಗುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಆದರೆ ಪಾವನ ಆಗುವ ಬದಲು ಇನ್ನೂ ಪತಿತರಾಗುತ್ತಾ ಬಂದಿದ್ದೀರಾ. ಇನ್ನೂ ಬಹಳಷ್ಟು ನಷ್ಟವನ್ನು ಮಾಡಿಕೊಂಡಿದ್ದೀರಾ. ಏಕೆಂದರೆ ಈ ಜಗತ್ತಿನಲ್ಲಿರುವಂತಹ ಮಾಯೆ ಸುಳ್ಳು ಮಾಯೆ ಆಗಿದೆ. ಸುಳ್ಳನ್ನು ಮಾತನಾಡುವ ಸಂಸ್ಕಾರ ಎಲ್ಲರಲ್ಲೂ ಇದೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬರುತ್ತೇನೆ. ಆದರೂ ಪುನಃ ನೀವೇಕೆ ಪತಿತರಾಗುತ್ತೀರಾ? ಈಗ ನೀವು ಅನುಭವ ಮಾಡುತ್ತಿದ್ದೀರಾ. ಎಷ್ಟೋ ಸಮಯದಿಂದ ನಾವು ಗಂಗಾ ಸ್ನಾನವನ್ನು ಮಾಡುತ್ತಾ ಬಂದಿದ್ದೇವೆ, ಆದರೆ ನಾವು ಪಾವನ ಅಂತೂ ಆಗಲಿಲ್ಲ. ಪಾವನ ಆಗಿ ಪಾವನ ಜಗತ್ತಿಗೆ ಹೋಗಬೇಕಾಗಿದೆ. ಶಾಂತಿಧಾಮ ಮತ್ತು ಸುಖಧಾಮ, ಅದು ಪಾವನ ಜಗತ್ತಾಗಿದೆ. ಇದಂತೂ ರಾವಣನ ಜಗತ್ತಾಗಿದೆ. ಇದಕ್ಕೆ ದುಃಖಧಾಮ ಎಂದು ಕರೆಯಲಾಗುತ್ತದೆ. ಇದು ಸಹಜವಾಗಿ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಪ್ರಕಾರದ ಕಷ್ಟದ ಮಾತಿಲ್ಲ. ಜ್ಞಾನವನ್ನು ಅನ್ಯರಿಗೆ ತಿಳಿಸುವಾಗಲೂ ಕೂಡ ಕಷ್ಟದ ಮಾತಿಲ್ಲ.
ಯಾರೇ ಸಿಕ್ಕರು ನೀವು ಕೇವಲ ಇಷ್ಟನ್ನು ಹೇಳಬೇಕು. ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಆತ್ಮಕ್ಕೆ ತಂದೆ ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ. ಪ್ರತಿಯೊಬ್ಬರ ಶರೀರಕ್ಕೂ ಬೇರೆ ಬೇರೆ ತಂದೆ ಇರುತ್ತಾರೆ. ಶರೀರಕ್ಕೆ ತಂದೆ ಬೇರೆ ಬೇರೆ ಇದ್ದಾರೆ. ಆತ್ಮರಿಗೆ ಕೇವಲ ಒಬ್ಬ ತಂದೆ ಇದ್ದಾರೆ. ತಂದೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಹಿಂದಿಯಲ್ಲೇ ತಿಳಿಸುತ್ತಿದ್ದಾರೆ. ಹಿಂದಿ ಭಾಷೆ ಮುಖ್ಯ ಆಗಿದೆ. ನೀವು ಪದ್ಮಾಪದಂ ಭಾಗ್ಯಶಾಲಿಗಳಾಗಿ ದೇವತೆಗಳಾಗುತ್ತೀರಾ. ನೀವೀಗ ಪದ್ಮಾಪದಂ ಭಾಗ್ಯಶಾಲಿ ಎಂದು ದೇವಿ ದೇವತೆಗಳಿಗೆ ಕರೆಯುತ್ತೀರಾ. ಈ ದೇವತೆಗಳು ಎಷ್ಟೊಂದು ಭಾಗ್ಯಶಾಲಿ ಆಗಿದ್ದರು ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಇವರು ವಿಶ್ವಕ್ಕೆ ಮಾಲೀಕರು, ಸ್ವರ್ಗಕ್ಕೆ ಮಾಲೀಕರು ಹೇಗೆ ಆದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ತಂದೆ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಈ ಸಹಜ ಯೋಗದ ಮೂಲಕ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಈ ರೀತಿ ದೇವತೆಗಳಾಗುತ್ತೀರಾ. ಈಗ ಇದು ಹಳೆಯ ಜಗತ್ತಾಗಿದೆ. ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಸಂಗಮದಲ್ಲಿ ನೀವೀಗ ಇದ್ದೀರಾ. ಪುನಃ ನೀವು ಹೊಸ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಈಗ ತಂದೆ ಕೇವಲ ಹೇಳುತ್ತಾರೆ, ಎರಡು ಅಕ್ಷರವನ್ನು ಅರ್ಥ ಸಹಿತವಾಗಿ ನೆನಪಿಟ್ಟುಕೊಳ್ಳಿ. ಗೀತೆಯಲ್ಲಿ ಇದೆ ಮನ್ಮನಾಭವ ಅನ್ನುವ ಅಕ್ಷರ. ಅಕ್ಷರವನ್ನು ಓದುತ್ತಾರೆ ಆದರೆ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಏಕೆಂದರೆ ನಾನು ಪತಿತ ಪಾವನ ಆಗಿದ್ದೇನೆ. ಅನ್ಯರು ಯಾರೂ ಕೂಡ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಎಂದು ಹೇಳಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನ ಆಗಿ ಪಾವನ ಜಗತ್ತಿಗೆ ಹೋಗುತ್ತೀರಾ. ಮೊಟ್ಟ ಮೊದಲು ನೀವೇ ಸತೋಪ್ರಧಾನರು ಆಗಿದ್ದೀರಿ. ನಂತರ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ತಮೋಪ್ರಧಾನ ಆಗಿದ್ದೀರಾ. ಈಗ 84 ಜನ್ಮದ ನಂತರ ಪುನಃ ನೀವು ಹೊಸ ಜಗತ್ತಿನ ದೇವತೆಗಳಾಗುತ್ತೀರಾ. ರಚಯಿತ ಮತ್ತು ರಚನೆ ಎರಡರ ಬಗ್ಗೆ ನೀವೀಗ ತಿಳಿದುಕೊಂಡಿದ್ದೀರಾ. ನೀವೀಗ ಆಸ್ತಿಕರಾಗಿದ್ದೀರಾ. ಮೊದಲು ಜನ್ಮ ಜನ್ಮಾಂತರದಿಂದ ನೀವು ನಾಸ್ತಿಕರೇ ಆಗಿದ್ದೀರಿ. ಈಗ ತಂದೆ ನಮಗೆ ಏನೆಲ್ಲ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿಗಾದರೂ ಹೋಗಿ ಬೇರೆ ಯಾರೂ ಕೂಡ ನಿಮಗೆ ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ. ಈಗ ಇಬ್ಬರು ತಂದೆಯರು ನಿಮ್ಮ ಶೃಂಗಾರವನ್ನು ಮಾಡುತ್ತಿದ್ದಾರೆ. ಮೊದಲು ಶಿವ ತಂದೆ ಒಂಟಿಯಾಗಿ ಇದ್ದರು. ಶರೀರ ಇಲ್ಲದೆ ನಿರಾಕಾರ ಸ್ವರೂಪದಲ್ಲಿ ಇದ್ದರು. ಮೇಲೆ ಕುಳಿತು ತಂದೆ ನಿಮ್ಮ ಶೃಂಗಾರವನ್ನು ಮಾಡಲು ಸಾಧ್ಯ ಇಲ್ಲ. ಹೇಳುತ್ತಾರೆ ತಾನೆ, 1 ಮತ್ತು 2 ಸೇರಿದಾಗ 12 ಆಗುತ್ತದೆ ಎಂದು. ಇಲ್ಲಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಸೇರಿ ನಿಮ್ಮ ಶೃಂಗಾರವನ್ನು ಮಾಡುತ್ತಿದ್ದಾರೆ. ಇನ್ನು ಇಲ್ಲಿ ಪ್ರೇರಣೆ ಅಥವಾ ಶಕ್ತಿ ಮುಂತಾದದ್ದರ ಮಾತಿಲ್ಲ. ತಂದೆ ಮೇಲೆ ಕುಳಿತು ಪ್ರೇರಣೆಯ ಮೂಲಕ ನಿಮ್ಮ ಜೊತೆ ಮಿಲನವನ್ನು ಮಾಡುವುದಿಲ್ಲ. ನೀವು ಪ್ರೇರಣೆಯ ಮೂಲಕ ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡಲು ಸಾಧ್ಯ ಇಲ್ಲ. ನಿರಾಕಾರ ತಂದೆ ಯಾವಾಗ ಸಾಕಾರ ಶರೀರದ ಆಧಾರವನ್ನು ಪಡೆದುಕೊಳ್ಳುತ್ತಾರೋ ಆಗ ನಿಮ್ಮ ಶೃಂಗಾರವನ್ನು ಮಾಡುತ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಾ, ಶಿವ ತಂದೆ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ನಾಟಕದ ಪ್ಲಾನ್ನ ಅನುಸಾರ. ಶಿವ ತಂದೆ ಈ ನಾಟಕದಲ್ಲಿ ಬಂಧಿತ ಆಗಿದ್ದಾರೆ. ಅವರಿಗೂ ಕೂಡ ಈ ನಾಟಕದಲ್ಲಿ ಡ್ಯೂಟಿ ಸಿಕ್ಕಿದೆ. ಪ್ರತಿ 5,000 ವರ್ಷದ ನಂತರ ತಂದೆ ಮಕ್ಕಳಿಗೋಸ್ಕರ ಬರುತ್ತಾರೆ. ಈಗ ಯೋಗದ ಶಕ್ತಿಯಿಂದ ನೀವು ಕಂಚನದ ಸಮಾನ ಆಗುತ್ತೀರಾ. ಆತ್ಮ ಮತ್ತು ಶರೀರ ಎರಡೂ ಕೂಡ ಕಂಚನದ ಸಮಾನ ಆಗುತ್ತದೆ. ಪುನಃ ಆತ್ಮ ಮತ್ತು ಶರೀರ ಎರಡೂ ಚೀಚಿ ಆಗುತ್ತದೆ. ನೀವೀಗ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ ಈ ಪುರುಷಾರ್ಥದಿಂದ. ಈ ರೀತಿ ನಾವು ಶೃಂಗರಿತರಾಗಿ ದೇವತೆಗಳಾಗುತ್ತೇವೆ. ಸತ್ಯುಗದಲ್ಲಿ ಅಪವಿತ್ರ ದೃಷ್ಟಿ ಇರಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಅಪವಿತ್ರ ದೃಷ್ಟಿ ಇಲ್ಲದೇ ಇದ್ದರೂ ಕೂಡ ದೇವತೆಗಳು ವಸ್ತ್ರದಿಂದ ತಮ್ಮ ಅಂಗ ಅಂಗವನ್ನು ಮುಚ್ಚಿಕೊಂಡಿರುತ್ತಾರೆ. ಅಂದರೆ ವಸ್ತ್ರದಿಂದ ತಮ್ಮ ಇಡೀ ಶರೀರವನ್ನು ಮುಚ್ಚಿಕೊಂಡಿರುತ್ತಾರೆ. ಈ ಕಲಿಯುಗದಲ್ಲಿ ನೋಡಿ, ಕಲಿಯುಗದ ಚೀಚಿ ಮಾತನ್ನು ರಾವಣ ರಾಜ್ಯದಲ್ಲಿ ಜನ ಕಲಿಯುತ್ತಾರೆ. ಈ ಲಕ್ಷ್ಮೀನಾರಾಯಣರ ಡ್ರೆಸ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಮಯದಲ್ಲಿ ಎಲ್ಲರೂ ದೇಹಾಭಿಮಾನದಲ್ಲಿ ಇದ್ದಾರೆ. ಲಕ್ಷ್ಮೀನಾರಾಯಣರಿಗೆ ದೇಹಾಭಿಮಾನಿಗಳು ಎಂದು ಕರೆಯುವುದಿಲ್ಲ. ದೇವತೆಗಳಿಗೆ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ. ತಂದೆ ನಿಮ್ಮನ್ನು ಈ ರೀತಿ ಸ್ವಾಭಾವಿಕವಾಗಿ ಸುಂದರರನ್ನಾಗಿ ಮಾಡುತ್ತಿದ್ದಾರೆ.
ಇಂದಿನ ಜಗತ್ತಿನಲ್ಲಿ ಯಾರು ಸತ್ಯವಾದ ಆಭರಣವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಒಂದು ವೇಳೆ ಯಾರಾದರೂ ಸತ್ಯ ಆಭರಣವನ್ನು ಹಾಕಿಕೊಂಡರೆ ಅದನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ಸತ್ಯಯುಗದಲ್ಲಿ ಇಂತಹ ಮಾತೇ ಇಲ್ಲ. ಈಗ ಇಂತಹ ತಂದೆ ನಿಮಗೆ ಸಿಕ್ಕಿದ್ದಾರೆ. ತಂದೆಯನ್ನು ಬಿಟ್ಟು ನಿಮಗೆ ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ. ನೀವು ತಂದೆಯ ಮೂಲಕ ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ದೇವತಾ ಪದವಿಯನ್ನು ನಿಮಗೆ ಪ್ರಾಪ್ತಿ ಮಾಡಿಸಲು ಸಾಧ್ಯ ಇಲ್ಲ. ಬಹಳಷ್ಟು ಜನ ಹೇಳುತ್ತಾರೆ, ನಾವು ಡೈರೆಕ್ಟ್ ಆಗಿ ಶಿವತಂದೆಯಿಂದ ಎಲ್ಲವನ್ನೂ ಪಡೆದುಕೊಳ್ಳುತ್ತೇವೆ ಎಂದು. ಆದರೆ ಶಿವತಂದೆ ನಿರಾಕಾರ ಸ್ವರೂಪದಲ್ಲಿ ಕೊಡುವುದಾದರೂ ಹೇಗೆ? ಬಲೆ ನೀವು ಪ್ರಯತ್ನ ಪಟ್ಟು ನೋಡಿ. ಡೈರೆಕ್ಟ್ ಆಗಿ ತಂದೆಯಿಂದ ಬೇಡಿ, ಏನಾದರೂ ಸಿಗುತ್ತದೆಯಾ ಎಂದು ನೋಡಿ. ಈ ರೀತಿ ಬಹಳಷ್ಟು ಮಕ್ಕಳು ಹೇಳುತ್ತಾರೆ, ನಾವಂತೂ ಶಿವತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು. ಬ್ರಹ್ಮನನ್ನು ಕೇಳುವ ಅವಶ್ಯಕತೆಯಾದರೂ ನಮಗೆ ಏನಿದೆ ಎಂದು ಹೇಳುತ್ತಾರೆ. ಶಿವತಂದೆ ಪ್ರೇರಣೆಯಿಂದ ಏನಾದರೂ ಸ್ವಲ್ಪ ಕೊಡಬಹುದು. ಒಳ್ಳೊಳ್ಳೆಯ ಹಳೆಯ ಮಕ್ಕಳು ಕೂಡ ಮಾಯೆಗೆ ವಶ ಆಗಿ ಮಾಯೆಯ ಪೆಟ್ಟನ್ನು ತಿನ್ನುತ್ತಾರೆ. ಮಾಯೆ ಒಳ್ಳೊಳ್ಳೆಯ ಹಳೆಯ ಮಕ್ಕಳ ಮನಸ್ಸನ್ನು ಕೂಡ ತಂದೆಯಿಂದ ದೂರ ಮಾಡಿಬಿಡುತ್ತದೆ. ಮಾಯೆಗೆ ಮಕ್ಕಳು ವಶ ಆಗುತ್ತಾರೆ, ಮಾಯೆ ಮಕ್ಕಳನ್ನು ಕಚ್ಚಿ ಬಿಡುತ್ತದೆ. ಒಬ್ಬ ತಂದೆಗೆ ಮಾನ್ಯತೆಯನ್ನು ನೀಡುತ್ತಾರೆ, ಆದರೆ ಒಬ್ಬ ತಂದೆ ಇಲ್ಲಿ ಏನನ್ನು ಮಾಡಲು ಸಾಧ್ಯ? ತಂದೆ ಹೇಳುತ್ತಾರೆ, ನಾನು ಒಬ್ಬನೇ, ಹೇಗೆ ಬರಲು ಸಾಧ್ಯ? ಮುಖ ಇಲ್ಲದೆ ನಾನು ಹೇಗೆ ಮಾತನಾಡಲು ಸಾಧ್ಯ? ಈ ಮುಖದ ಬಗ್ಗೆ ಗಾಯನ ಕೂಡ ಇದೆ ತಾನೆ. ಗೌಮುಖಕ್ಕೆ ಹೋಗಿ ಅಮೃತವನ್ನು ಕುಡಿಯುವುದಕ್ಕೋಸ್ಕರ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ. ನಂತರ ಶ್ರೀನಾಥ ದ್ವಾರದಲ್ಲಿ ಹೋಗಿ ಶ್ರೀನಾಥನ ದರ್ಶನ ಮಾಡಿಕೊಳ್ಳುತ್ತಾರೆ. ಆದರೆ ಶ್ರೀನಾಥನ ದರ್ಶನದಿಂದ ಏನು ಪ್ರಾಪ್ತಿ ಸಿಗುತ್ತದೆ? ವ್ಯಕ್ತಿಯ ಪೂಜೆಗೆ ಭೂತ ಪೂಜೆ ಎಂದು ಕರೆಯಲಾಗುತ್ತದೆ. ಮೂರ್ತಿಯ ಪೂಜೆಯನ್ನು ಮಾಡುತ್ತಾರೆ, ಅದರಲ್ಲಿ ಆತ್ಮ ಅಂತೂ ಇಲ್ಲ. ಇನ್ನು ಪಂಚತತ್ವಗಳ ಗೊಂಬೆಯನ್ನು ನಿರ್ಮಾಣ ಮಾಡಿದ್ದಾರೆ. ಪಂಚತತ್ವವನ್ನು ನೆನಪು ಮಾಡುವುದು ಅಂದರೆ ಮಾಯೆಯನ್ನು ನೆನಪು ಮಾಡಿದಂತೆ. ಇದು ಪಂಚತತ್ವದ ಪ್ರಕೃತಿಯಾಗಿದೆ. ಈ ಪ್ರಕೃತಿಯನ್ನು ನೆನಪು ಮಾಡುವುದರಿಂದ ಏನು ಪ್ರಾಪ್ತಿ ಸಿಗುತ್ತದೆ? ಪ್ರಕೃತಿಯ ಆಧಾರವನ್ನು ಎಲ್ಲರೂ ಪಡೆದುಕೊಳ್ಳಲೇಬೇಕು. ಆದರೆ ಸತ್ಯಯುಗದಲ್ಲಿ ಪ್ರಕೃತಿ ಕೂಡ ಸತೋ ಪ್ರಧಾನ ಆಗಿರುತ್ತದೆ. ಈಗ ಪ್ರಕೃತಿ ಕೂಡ ತಮೋ ಪ್ರಧಾನ ಆಗಿದೆ. ತಂದೆ ಸತೋ ಪ್ರಧಾನ ಪ್ರಕೃತಿಯ ಆಧಾರವನ್ನು ಎಂದೂ ಪಡೆದುಕೊಳ್ಳುವುದಿಲ್ಲ. ಈ ಜಗತ್ತಿನಲ್ಲಿ ಸತೋ ಪ್ರಧಾನ ಪ್ರಕೃತಿಯ ಆಧಾರ ಸಿಗಲು ಸಾಧ್ಯ ಇಲ್ಲ. ಇಲ್ಲಿ ಯಾರೆಲ್ಲ ಸಾಧು ಸಂತರಿದ್ದಾರೋ, ತಂದೆ ಹೇಳುತ್ತಾರೆ, ಈ ಎಲ್ಲಾ ಸಾಧು ಸಂತರ ಉದ್ಧಾರವನ್ನು ಮಾಡಲು ನಾನು ಬರಬೇಕಾಗುತ್ತದೆ. ನಾನು ನಿವೃತ್ತಿ ಮಾರ್ಗದಲ್ಲಿ ಬರುವುದಿಲ್ಲ, ಇದಂತೂ ಪ್ರವೃತ್ತಿ ಮಾರ್ಗ ಆಗಿದೆ. ತಂದೆ ಎಲ್ಲರಿಗೂ ಹೇಳುತ್ತಾರೆ, ಪವಿತ್ರರಾಗಿ. ಸತ್ಯಯುಗದಲ್ಲಿ ದೇವತೆಗಳು ಪ್ರತಿ ಜನ್ಮದಲ್ಲೂ ತಮ್ಮ ಹೆಸರು ರೂಪವನ್ನು ಚೇಂಜ್ ಮಾಡಿಕೊಳ್ಳುತ್ತಿರುತ್ತಾರೆ. ತಂದೆ ತಿಳಿಸುತ್ತಿದ್ದಾರೆ, ನೋಡಿ ಈ ನಾಟಕ ಯಾವ ರೀತಿ ಮಾಡಲ್ಪಟ್ಟಿದೆ. ಸತ್ಯಯುಗಕ್ಕೆ ಹೋದಾಗ ನಿಮ್ಮ ಹೆಸರು ರೂಪ ಎಲ್ಲವೂ ಬದಲಾಗುತ್ತದೆ. ಒಬ್ಬರ ಚಿತ್ರದಂತೆ ಇನ್ನೊಬ್ಬರ ಶಾರೀರಿಕ ಚಿತ್ರ ಇರಲು ಸಾಧ್ಯ ಇಲ್ಲ. ಇಷ್ಟೆಲ್ಲ ಕೋಟ್ಯಾಂತರ ಜನ ಇದ್ದಾರೆ, ಎಲ್ಲರ ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿದೆ. ಯಾರು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರಿಗೆ ಅದೇ ರೀತಿ ಶರೀರ ಸಿಗಲು ಸಾಧ್ಯ ಇಲ್ಲ. ಇದಕ್ಕೆ ಈಶ್ವರೀಯ ಲೀಲಾ ಎಂದು ಕರೆಯಲಾಗುತ್ತದೆ. ಇದು ಪ್ರಕೃತಿಯ ಲೀಲೆಯಾಗಿದೆ. ಇದು ಅದ್ಭುತವಾದ ಮಾತಾಗಿದೆ. ಸ್ವರ್ಗಕ್ಕೆ ಅದ್ಭುತ ಎಂದು ಕರೆಯಲಾಗುತ್ತದೆ. ಸ್ವರ್ಗ ಎಷ್ಟೊಂದು ಶೋಭಾನಿಕವಾಗಿದೆ. ಮಾಯೆಯ ಅದ್ಭುತಗಳು ಏಳಿದೆ, ಪರಮಾತ್ಮ ತಂದೆಯ ಅದ್ಭುತ ಒಂದೇ ಇದೆ. ಆ ಮಾಯೆಯ ಏಳು ಅದ್ಭುತವನ್ನು ನೀವು ತಕ್ಕಡಿಯ ಒಂದು ಕಡೆ ಇಡಿ ಮತ್ತು ಪರಮಾತ್ಮ ತಂದೆಯ ಒಂದೇ ಒಂದು ಅದ್ಭುತ ಆದಂತಹ ಸ್ವರ್ಗವನ್ನು ಒಂದು ಕಡೆ ಇಡಿ. ಆಗ ಸ್ವರ್ಗದ ಕಡೆ ಭಾರ ಆಗುತ್ತದೆ. ತಕ್ಕಡಿಯಲ್ಲಿ ಒಂದು ಕಡೆ ಜ್ಞಾನವನ್ನು ಇಡಿ, ಇನ್ನೊಂದು ಕಡೆ ಭಕ್ತಿಯನ್ನು ಇಡಿ. ಆಗ ಜ್ಞಾನದ ಕಡೆ ಬಹಳಷ್ಟು ಭಾರ ಆಗುತ್ತದೆ. ಈಗ ನೀವು ತಿಳಿದುಕೊಂಡಿದ್ದೀರಾ, ಭಕ್ತಿಯನ್ನು ಕಲಿಸುವವರು ಜಗತ್ತಿನಲ್ಲಿ ಅನೇಕರಿದ್ದಾರೆ. ಜ್ಞಾನವನ್ನು ನೀಡುವಂತವರು ಒಬ್ಬ ತಂದೆ ಆಗಿದ್ದಾರೆ. ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ, ಮಕ್ಕಳ ಶೃಂಗಾರವನ್ನು ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಪವಿತ್ರರಾಗಿ ಎಂದು. ಆದರೆ ಮಕ್ಕಳು ಹೇಳುತ್ತಾರೆ, ಇಲ್ಲ, ನಾವಂತೂ ಚೀಚಿ ಕೊಳಕಾಗುತ್ತೇವೆ ಎಂದು. ಗರುಡ ಪುರಾಣದಲ್ಲಿ ವಿಷಯ ವೈತರಣಿಯ ನದಿಯನ್ನು ತೋರಿಸಿದ್ದಾರೆ. ಗರುಡ ಪುರಾಣದಲ್ಲಿ ಚೇಳು, ಹಾವು ಮುಂತಾದ ಕ್ರಿಮಿಕೀಟಗಳನ್ನು ತೋರಿಸುತ್ತಾರೆ. ಅದು ಮನುಷ್ಯರಿಗೆ
ನರಕದಲ್ಲಿ ಕಚ್ಚುತ್ತಿರುತ್ತದೆ ಎಂದು ತೋರಿಸುತ್ತಾರೆ. ತಂದೆ ಹೇಳುತ್ತಾರೆ, ನೀವೀಗ ಅನಾಥರಾಗಿ ಬಿಟ್ಟಿದ್ದೀರಾ. ಮಕ್ಕಳಾದ ನಿಮಗೆ ತಂದೆ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಹೊರಗಡೆ ಜಗತ್ತಿನ ಜನರಿಗೆ ನೀವು ಡೈರೆಕ್ಟ್ ಆಗಿ ನೀವು ಅನಾಥರು ಎಂದು ಹೇಳಿದರೆ ಅವರಿಗೆ ಸಿಟ್ಟು ಬರುತ್ತದೆ. ಬಹಳ ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕಾಗಿದೆ. ಅನ್ಯರ ಜೊತೆ ಮಾತನಾಡುವಂತಹ ಬುದ್ಧಿ ಕೂಡ ಕೆಲವು ಮಕ್ಕಳಿಗೆ ಇಲ್ಲ. ಸಣ್ಣ ಮಕ್ಕಳಂತೂ ಸಂಪೂರ್ಣ ಮುಗ್ಧರಾಗಿದ್ದಾರೆ. ಆದ್ದರಿಂದ ಮಕ್ಕಳಿಗೆ ಮಹಾತ್ಮರು ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣ ಸತ್ಯುಗದ ನಂಬರ್ ಒನ್ ಮಹಾತ್ಮ ಆಗಿದ್ದಾರೆ. ಕೃಷ್ಣ ಶ್ರೇಷ್ಠ ಮಹಾತ್ಮ. ಈ ಜಗತ್ತಿನಲ್ಲಿರುವ ಸನ್ಯಾಸಿಗಳು, ನಿವೃತ್ತಿ ಮಾರ್ಗದಲ್ಲಿರುವವರು, ಅವರೂ ಕೂಡ ಮಹಾತ್ಮರು ಎಂದು ಹೇಳಿಸಿಕೊಳ್ಳುತ್ತಾರೆ. ಮಹಾತ್ಮರಾದ ಶ್ರೀಕೃಷ್ಣ ಎಲ್ಲಿ, ಮಹಾತ್ಮರಾದ ಸನ್ಯಾಸಿಗಳು ಎಲ್ಲಿ? ಸತ್ಯುಗದಲ್ಲಿ ಪ್ರವೃತ್ತಿ ಮಾರ್ಗ ಇದೆ. ಸತ್ಯುಗದಲ್ಲಿ ದೇವತೆಗಳು ಎಂದೂ ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಆದ್ದರಿಂದ ದೇವತೆಗಳಿಗೆ ಶ್ರೇಷ್ಠಾಚಾರಿಗಳು ಎಂದು ಕರೆಯಲಾಗುತ್ತದೆ. ಈಗ ನೀವು ಶ್ರೇಷ್ಠಾಚಾರಿ ಆಗುತ್ತಿದ್ದೀರಾ. ಮಕ್ಕಳಿಗೆ ಗೊತ್ತಿದೆ, ಇಲ್ಲಿ ಶಿವ ತಂದೆ ಮತ್ತು ಬ್ರಹ್ಮಾ ತಂದೆ, ಬಾಪ್ ದಾದ ಇಬ್ಬರು ಒಟ್ಟಿಗೆ ಇದ್ದಾರೆ. ತಂದೆ ಮಕ್ಕಳ ಶೃಂಗಾರವನ್ನು ಬಹಳ ಚೆನ್ನಾಗಿ ಮಾಡುತ್ತಿದ್ದಾರೆ. ಯಾರು ತಂದೆಯ ಮೂಲಕ ಶೃಂಗಾರವನ್ನು ಮಾಡಿಸಿಕೊಂಡಿದ್ದೀರೋ ಅವರಿಗೆ ಗೊತ್ತಿದೆ ತಂದೆ ಚೆನ್ನಾಗಿ ಶೃಂಗಾರವನ್ನು ಮಾಡುತ್ತಿದ್ದಾರೆ ಎಂದು. ಯಾರೆಲ್ಲ ಮಕ್ಕಳು ತಂದೆಯ ಮೂಲಕ ಈ ರೀತಿ ಶೃಂಗಾರವನ್ನು ಮಾಡಿಸಿಕೊಂಡಿದ್ದೀರೋ ಅವರ ಮನಸ್ಸಿನಲ್ಲೂ ವಿಚಾರ ಬರುತ್ತದೆ, ನಾವೇಕೆ ಅನ್ಯರ ಶೃಂಗಾರವನ್ನು ಮಾಡಬಾರದು ಎಂದು. ಯಾರು ತಂದೆಯ ಮೂಲಕ ಬಹಳ ಚೆನ್ನಾಗಿ ಶೃಂಗಾರವನ್ನು ಮಾಡಿಸಿಕೊಳ್ಳುತ್ತಾರೋ ಅವರನ್ನು ನೋಡಿ ಅನ್ಯರು ವಿಚಾರ ಮಾಡುತ್ತಾರೆ, ನಾವು ಇಂತಹ ತಂದೆಯ ಬಳಿ ಹೋಗಬೇಕು. ತಂದೆಯ ಬಳಿ ಹೋಗಬೇಕು ಎಂದು ವಿಚಾರ ಮಾಡಿ ಪರಿಶುದ್ಧರಾಗುವುದಕ್ಕೋಸ್ಕರ ಮಧುಬನಕ್ಕೆ ಬರುತ್ತಾರೆ. ತಂದೆಯ ಕಡೆ ಮನಸ್ಸಿನಲ್ಲಿ ಆಕರ್ಷಣೆ ಆಗುತ್ತದೆ, ಬಾಬಾರವರ ಬಳಿ ಹೋಗಬೇಕು ಎಂದು ಆಕರ್ಷಣೆ ಆಗುತ್ತದೆ. ಯಾರಿಗೆ ಸಂಪೂರ್ಣ ನಿಶ್ಚಯ ಇದೆಯೋ ಅವರು ಹೇಳುತ್ತಾರೆ, ನೀವು ಬೇಕಾದರೆ ಸಾಗಿಸಿ, ಹೊಡೆಯಿರಿ, ಏನಾದರೂ ಮಾಡಿ, ಆದರೆ ನಾವು ಎಂದೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಎಂದು. ಕೆಲವು ಮಕ್ಕಳು ಕಾರಣ ಇಲ್ಲದೆ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಕೆಲವು ಮಕ್ಕಳು ತಂದೆಗೆ ಡೈವರ್ಸ್ ಕೊಡುತ್ತಾರೆ, ವಿಚ್ಛೇದನವನ್ನು ಕೊಡುತ್ತಾರೆ. ತಂದೆಗೂ ಗೊತ್ತಿದೆ ಇವರು ರಾವಣನ ವಂಶದವರಾಗಿದ್ದಾರೆ. ಕಲ್ಪಕಲ್ಪವೂ ಇದೇ ರೀತಿ ನಡೆಯುತ್ತದೆ. ಕೆಲವರು ತಂದೆಯ ಕೈಯನ್ನು ಬಿಟ್ಟು ಹೋಗುತ್ತಾರೆ, ಪುನಃ ತಂದೆಯ ಬಳಿ ಬರುತ್ತಾರೆ. ತಂದೆ ತಿಳಿಸುತ್ತಾರೆ, ಯಾರು ತಂದೆಯ ಕೈಯನ್ನು ಬಿಡುತ್ತಾರೋ ಅವರು ಬಹಳ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಸಮ್ಮುಖಕ್ಕೆ ಬರುತ್ತಾರೋ, ತಂದೆಯ ಮುಂದೆ ಪ್ರತಿಜ್ಞೆ ಮಾಡುತ್ತಾರೋ, ನಾವು ಎಂದು ತಂದೆಯಾದ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಎಂದು. ಅಂತಹ ಮಕ್ಕಳನ್ನು ಕೂಡ ಮಾಯೆ ಸೋಲಿಸಿ ಬಿಡುತ್ತದೆ. ತಂದೆಯ ಸಮ್ಮುಖಕ್ಕೆ ಬಂದು ಮಕ್ಕಳು ಪ್ರತಿಜ್ಞೆ ಮಾಡುತ್ತಾರೆ, ನಾವು ಇಂತಹ ತಂದೆಯ ಕೈಯನ್ನು ಎಂದೂ ಬಿಡುವುದಿಲ್ಲ ಎಂದು. ಆದರೆ ಮಾಯಾ ರಾವಣ ಏನು ಕಡಿಮೆ ಇಲ್ಲ. ತಕ್ಷಣ ಮಾಯೆ ತನ್ನ ಕಡೆ ಆಕರ್ಷಿಸುತ್ತದೆ, ಪುನಃ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ. ಅವರಿಗೆ ಪುನಃ ತಂದೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ತಪ್ಪನ್ನು ಮಾಡಿ ತಂದೆಯ ಸಮ್ಮುಖಕ್ಕೆ ಬಂದಾಗ ತಂದೆಯೇನು ಹೊಡೆಯುವುದಿಲ್ಲ. ತಂದೆ ಪುನಃ ಪ್ರೀತಿಯಿಂದ ತಿಳಿಸುತ್ತಾರೆ, ನಿಮ್ಮನ್ನು ಮಾಯೆ ಅನ್ನುವ ಮೊಸಳೆ ನುಂಗಿಬಿಟ್ಟಿದೆ, ಒಳ್ಳೆಯದು, ಪುನಃ ಸುರಕ್ಷಿತರಾಗಿ ಬಂದಿದ್ದೀರಾ. ಯಾರು ಪೆಟ್ಟನ್ನು ತಿಂದಿರುತ್ತಾರೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರೂ ಸದಾ ಏಕರಸ ಸ್ಥಿತಿಯಲ್ಲಿ ಇರಲು ಸಾಧ್ಯ ಇಲ್ಲ. ಯಾರು ಸದಾ ಏಕರಸ ಸ್ಥಿತಿಯಲ್ಲಿ ಇರುತ್ತಾರೋ ಅವರು ಎಂದೂ ತಂದೆಯಿಂದ ದೂರ ಆಗುವುದಿಲ್ಲ, ಅವರು ಎಂದೂ ತಂದೆಯ ಕೈಯನ್ನು ಬಿಡುವುದಿಲ್ಲ. ಇಲ್ಲಿ ಕೆಲವರು ತಂದೆಯ ಕೈಯನ್ನು ಬಿಟ್ಟು ಇಲ್ಲಿ ಸತ್ತು ಮಾಯಾ ರಾವಣನಿಗೆ ಮಕ್ಕಳಾಗುತ್ತಾರೆ. ಅಂಥವರಿಗೆ ಮಾಯೆ ಇನ್ನೂ ಜೋರಾಗಿ ಪೆಟ್ಟನ್ನು ಕೊಟ್ಟು ಅವರನ್ನು ನುಂಗಿ ಬಿಡುತ್ತದೆ. ತಂದೆ ಹೇಳುತ್ತಾರೆ, ನಾನೀಗ ನಿಮ್ಮನ್ನು ಎಷ್ಟೊಂದು ಶೃಂಗರಿತರನ್ನಾಗಿ ಮಾಡುತ್ತಿದ್ದೇನೆ, ಈಗ ನೀವು ಬಹಳ ಒಳ್ಳೆಯವರಾಗಿ ನಡೆದುಕೊಳ್ಳಬೇಕು, ಯಾರಿಗೂ ದುಃಖವನ್ನು ಕೊಡಬಾರದು. ಮಕ್ಕಳು ರಕ್ತದಿಂದ ಬರೆದು ಕೊಡುತ್ತಾರೆ, ಪುನಃ ಮೊದಲು ಹೇಗಿದ್ದರೂ ಹಾಗೆ ಆಗಿಬಿಡುತ್ತಾರೆ. ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ, ಕಿವಿ ಮೂಗನ್ನು ಹಿಡಿದು ಮಕ್ಕಳಿಗೆ ಬಹಳಷ್ಟು ಕಾಟ ಕೊಡುತ್ತದೆ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ತಂದೆ ಕೊಟ್ಟಿದ್ದಾರೆ. ಅಂದ ಮೇಲೆ ಈಗ ನಿಮ್ಮ ದೃಷ್ಟಿ ಎಂದೂ ಕೂಡ ಅಪವಿತ್ರ ದೃಷ್ಟಿ ಆಗಬಾರದು. ವಿಕಾರಿ ದೃಷ್ಟಿಯಿಂದ ನೀವೀಗ ಯಾರನ್ನು ನೋಡಬಾರದು. ವಿಶ್ವಕ್ಕೆ ಮಾಲೀಕರಾಗಬೇಕು ಅಂದರೆ ಸ್ವಲ್ಪ ಪರಿಶ್ರಮವನ್ನು ಪಡಬೇಕು. ಈಗ ಆತ್ಮ ಮತ್ತು ಶರೀರ ಎರಡೂ ತಮೋ ಪ್ರಧಾನ ಆಗಿದೆ. ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ. ಆ ಕಲ್ಮಶವನ್ನು ಭಸ್ಮ ಮಾಡುವುದಕ್ಕೋಸ್ಕರ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ನೀವು ತಂದೆಯನ್ನು ನೆನಪು ಮಾಡಲು
ಸಾಧ್ಯ ಆಗುತ್ತಿಲ್ಲ ಎಂದು ಹೇಳುತ್ತೀರಾ? ಅಂದರೆ ನಿಮಗೆ ನಾಚಿಕೆ ಆಗುವುದಿಲ್ಲ ಏನು? ತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಾಯಿಯ ಭೂತ ನಿಮ್ಮನ್ನು ನುಂಗಿ ಬಿಡುತ್ತದೆ. ನೀವು ಎಷ್ಟೊಂದು ಕೊಳಕಾಗಿ ಬಿಟ್ಟಿದ್ದೀರಾ. ಮಾಯಾ ರಾವಣ ನಿಮ್ಮನ್ನು ಕೊಳಕನ್ನಾಗಿ ಮಾಡಿಬಿಟ್ಟಿದ್ದಾನೆ. ರಾವಣನ ರಾಜ್ಯದಲ್ಲಿ ಒಬ್ಬರೂ ಕೂಡ ಪವಿತ್ರತೆಯಿಂದ ಹುಟ್ಟಲು ಸಾಧ್ಯ ಇಲ್ಲ. ವಿಕಾರ ಇಲ್ಲದೆ ರಾವಣನ ರಾಜ್ಯದಲ್ಲಿ ಒಬ್ಬರೂ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಈ ವಿಕಾರದ ಹೆಸರೇ ಇರುವುದಿಲ್ಲ. ಸತ್ಯುಗದಲ್ಲಿ ರಾವಣ ಇರುವುದೇ ಇಲ್ಲ. ರಾವಣ ರಾಜ್ಯ ಪ್ರಾರಂಭ ಆಗುವುದೇ ದ್ವಾಪರ ಯುಗದಲ್ಲಿ. ನಮ್ಮನ್ನು ಪಾವನರನ್ನಾಗಿ ಮಾಡುವಂತವರು ಒಬ್ಬ ತಂದೆಯಾಗಿದ್ದಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಬೇಕು. ಪುನಃ ವಿಕಾರದ ಮಾತಂತೂ ಇರುವುದೇ ಇಲ್ಲ. ಸತ್ಯುಗ ಅಂದರೆ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ, ನಿಮಗೆ ಗೊತ್ತಿದೆ. ನೀವೀಗ ಪವಿತ್ರ ದೇವಿ ದೇವತೆಗಳಾಗುತ್ತಿದ್ದೀರಾ. ಮೊದಲು ನೀವೇ ಪವಿತ್ರ ದೇವಿ ದೇವತೆಗಳಾಗಿದ್ದೀರಿ. ಪುನಃ 84 ಜನ್ಮವನ್ನು ಪಡೆಯುತ್ತಾ ಕೆಳಗೆ ಬಂದಿದ್ದೀರಾ. ಈಗ ಪತಿತರಾಗಿ ತಂದೆಯನ್ನು ಕೂಗಿ ಕರೆಯುತ್ತಿದ್ದೀರಾ, ಶಿವತಂದೆ ನಮ್ಮನ್ನು ಈ ಪತಿತ ಜಗತ್ತಿನಿಂದ ಮುಕ್ತ ಮಾಡಿ ಎಂದು. ಯಾವಾಗ ತಂದೆ ಬರುತ್ತಾರೋ ಆಗ ನಿಮಗೆ ಈ ತಿಳುವಳಿಕೆ ಪ್ರಾಪ್ತಿಯಾಗುತ್ತದೆ. ಈಗ ನಾವು ಪತಿತರಾಗಿದ್ದೇವೆ. ಈಗ ನಾವು ಮಾಡುತ್ತಿರುವ ಕೆಲಸ ಪತಿತರು ಮಾಡುವ ಕೆಲಸ ಆಗಿದೆ. ಮೊದಲು ನಮಗೆ ಈ ಮಾತು ಗೊತ್ತಿರಲಿಲ್ಲ. ಏಕೆಂದರೆ ಮೊದಲು ನಾವು ಕೂಡ ರಾವಣನ ರಾಜ್ಯದಲ್ಲಿ ಇದ್ದೆವು. ಈಗ ತಂದೆ ಹೇಳುತ್ತಾರೆ, ಸುಖಧಾಮಕ್ಕೆ ಹೋಗಬೇಕು ಅಂದರೆ ಚೀಚಿ ಕೊಳಕಾಗುವುದನ್ನು ಬಿಟ್ಟು ಬಿಡಿ. ಅರ್ಧ ಕಲ್ಪದಿಂದ ನೀವು ಚೀಚಿ ಕೊಳಕಾಗುತ್ತಾ ಬಂದಿದ್ದೀರಾ. ನಿಮ್ಮ ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಇದೆ ಮತ್ತು ನೀವು ಬಹಳಷ್ಟು ತಂದೆಗೆ ನಿಂದನೆಯನ್ನು ಮಾಡಿದ್ದೀರಾ. ತಂದೆಗೆ ನಿಂದನೆಯನ್ನು ಮಾಡಿರುವ ಕಾರಣ ನಿಮ್ಮ ಖಾತೆಯಲ್ಲಿ ಬಹಳಷ್ಟು ಪಾಪ ಜಾಸ್ತಿಯಾಗಿದೆ. ಇದು ಕೂಡ ನಾಟಕದಲ್ಲಿ ಪಾತ್ರ ಫಿಕ್ಸ್ ಆಗಿತ್ತು. ಆತ್ಮರಾದ ನಿಮಗೆ 84 ಜನ್ಮದ ಪಾತ್ರ ಸಿಕ್ಕಿದೆ. ಅದನ್ನು ನೀವೀಗ ಅಭಿನಯ ಮಾಡಬೇಕು. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯ ಮಾಡಬೇಕು. ಅಂದ ಮೇಲೆ ಪುನಃ ನೀವೇಕೆ ಅಳುತ್ತೀರಾ? ಸತ್ಯುಗದಲ್ಲಿ ಯಾರೂ ಅಳುವುದಿಲ್ಲ. ಈಗ ಜ್ಞಾನದ ದಶೆ ಪೂರ್ಣ ಆಗುತ್ತದೆ. ನಂತರ ದ್ವಾಪರ ಯುಗದಿಂದ ಅಳುವುದು ಕೂಗುವುದು ಪ್ರಾರಂಭ ಆಗುತ್ತದೆ. ಜ್ಞಾನದ ದಶೆ ಪೂರ್ಣ ಆದ ನಂತರ ಪುನಃ ಅಳಲು ಪ್ರಾರಂಭ ಮಾಡುತ್ತಾರೆ. ಮೋಹಜೀತ್ ರಾಜನ ಕಥೆಯನ್ನು ಕೂಡ ನೀವು ಕೇಳಿದ್ದೀರಾ. ಇದು ಒಂದು ಸುಳ್ಳು ಕಥೆಯಾಗಿದೆ. ಇಂತಹ ಸುಳ್ಳು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸತ್ಯುಗದಲ್ಲಿ ಎಂದೂ ಯಾರು ಅಕಾಲ ಮೃತ್ಯುವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ. ಒಬ್ಬ ತಂದೆ ನಮ್ಮನ್ನು ಮೋಹಜೀತರನ್ನಾಗಿ ಮಾಡುವಂತವರಾಗಿದ್ದಾರೆ. ಪರಂಪಿತ ಪರಮಾತ್ಮ ತಂದೆಗೆ ನೀವು ವಾರಸುದಾರರಾಗುತ್ತೀರಾ. ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಸ್ವಯಂ ಕೇಳಿಕೊಳ್ಳಿ, ಆತ್ಮರಾದ ನಾವು ಪರಮಾತ್ಮ ತಂದೆಯ ಆಸ್ತಿಗೆ ವಾರಸುದಾರರಾಗಿದ್ದೇವ? ಇನ್ನು ಶಾರೀರಿಕ ಶಿಕ್ಷಣದಲ್ಲಿ ಏನಿದೆ? ಇಂದಿನ ಪತಿತ ಜಗತ್ತಿನ ಮನುಷ್ಯರ ಮುಖವನ್ನೂ ಕೂಡ ನೀವು ನೋಡಬಾರದು. ಮಕ್ಕಳಿಗೂ ಕೂಡ ಪತಿತರ ಮುಖವನ್ನು ತೋರಿಸಬಾರದು. ಬುದ್ಧಿಯಿಂದ ಸದಾ ತಿಳಿದುಕೊಳ್ಳಿ, ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ. ಒಬ್ಬ ತಂದೆಯನ್ನೇ ನಾವೀಗ ನೆನಪು ಮಾಡುತ್ತೇವೆ. ಎಲ್ಲರನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ನಾವೀಗ ಹೊಸ ಜಗತ್ತನ್ನೇ ನೋಡುತ್ತೇವೆ. ನಾವೀಗ ದೇವತೆ ಆಗುತ್ತೇವೆ. ಹೊಸ ಸಂಬಂಧವನ್ನೇ ನಾವೀಗ ನೋಡುತ್ತೇವೆ. ದೇವತಾ ಸಂಬಂಧವನ್ನು ನೋಡುತ್ತೇವೆ. ಹಳೆಯ ಸಂಬಂಧವನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ಈ ಎಲ್ಲಾ ಸಂಬಂಧಗಳು ಈಗ ಭಸ್ಮ ಆಗುತ್ತದೆ. ನಾವು ಒಂಟಿಯಾಗಿ ಬಂದಿದ್ದೆವು, ಪುನಃ ಒಂಟಿಯಾಗಿ ಹೋಗುತ್ತೇವೆ. ತಂದೆ ಒಂದು ಬಾರಿ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ, ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಲು. ಇದಕ್ಕೆ ಶಿವನ ಮೆರವಣಿಗೆ ಎಂದು ಕರೆಯಲಾಗುತ್ತದೆ. ಶಿವತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ. ಶಿವತಂದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಮೊದಲು ಎಲ್ಲರೂ ವಿಷವನ್ನೇ ಕಕ್ಕುತ್ತಿದ್ದರು. ಈಗ ನೀವು ಅಮೃತವನ್ನು ಎಲ್ಲರಿಗೂ ನೀಡುತ್ತೀರಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂ ಸಂಗಮ ಯುಗದ ನಿವಾಸಿ ಎಂದು ತಿಳಿದುಕೊಂಡು ನಡೆದುಕೊಳ್ಳಬೇಕು. ಹಳೆಯ ಸಂಬಂಧವನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು, ನಾವು ಒಂಟಿಯಾಗಿ ಬಂದಿದ್ದೆವು, ಒಂಟಿಯಾಗಿ ಹೋಗಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಆತ್ಮ ಮತ್ತು ಶರೀರ ಎರಡನ್ನೂ ಕೂಡ ಕಂಚನದ ಸಮಾನ ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಜ್ಞಾನದ ಮೂರನೇ ನೇತ್ರದಿಂದ ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು.
ಜ್ಞಾನ ಮತ್ತು ಯೋಗದಿಂದ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಬೇಕು. ವರದಾನ: ಪರಮಾತ್ಮ ತಂದೆಯ ಛತ್ರಛಾಯೆಯಲ್ಲಿ ಸದಾ ಖುಷಿಯ ಅನುಭವವನ್ನು ಮಾಡುವಂತವರು ಮತ್ತು ಅನ್ಯರಿಗೂ ಖುಷಿಯ ಅನುಭವವನ್ನು ಮಾಡಿಸುವಂತಹ ವಿಶೇಷ ಆತ್ಮರಾಗಿ, ಎಲ್ಲಿ ಪರಮಾತ್ಮ ತಂದೆಯ ಛತ್ರಛಾಯೆ ಇದೆಯೋ ಅಲ್ಲಿ ಸದಾ ಮಾಯೆಯಿಂದ ಸುರಕ್ಷಿತರಾಗಿರುತ್ತೀರ. ಛತ್ರಛಾಯೆಯ ಒಳಗಡೆ ಮಾಯೆ ಬರಲು ಸಾಧ್ಯ ಇಲ್ಲ. ಛತ್ರಛಾಯೆಯ ಒಳಗಡೆ ಇದ್ದಾಗ ಪರಿಶ್ರಮದಿಂದ ದೂರ ಆಗಿರುತ್ತೀರ ಮತ್ತು ಖುಷಿಯಲ್ಲಿ ಇರುತ್ತೀರ. ಏಕೆಂದರೆ ಪರಿಶ್ರಮ ಖುಷಿಯ ಅನುಭವವನ್ನು ಮಾಡಲು ಬಿಡುವುದಿಲ್ಲ. ಛತ್ರಛಾಯೆಯ ಒಳಗಡೆ ಇರುವಂತಹ ಇಂತಹ ವಿಶೇಷ ಆತ್ಮರು ಶ್ರೇಷ್ಠ ಶಿಕ್ಷಣವನ್ನು ಓದುತ್ತಿದ್ದರೂ ಕೂಡ ಖುಷಿಯಲ್ಲಿ ಇರುತ್ತಾರೆ. ಏಕೆಂದರೆ ಅವರಿಗೆ ನಿಶ್ಚಯ ಇದೆ, ನಾವು ಕಲ್ಪ ಕಲ್ಪದ ವಿಜಯಿಗಳಾಗಿದ್ದೇವೆ, ನಾವೇ ಕಲ್ಪದ ಮೊದಲು ಕೂಡ ಪಾಸ್ ಆಗಿದ್ದೆವು. ಅಂದ ಮೇಲೆ ಸದಾ ಖುಷಿಯಲ್ಲೇ ಇರಿ ಮತ್ತು ಅನ್ಯರಿಗೂ ಕೂಡ ಖುಷಿಯಲ್ಲಿ ಇರುವಂತಹ ಸಂದೇಶವನ್ನು ನೀಡುತ್ತಾ ಇರಿ. ಇದೇ ಸೇವೆಯಾಗಿದೆ. ಶ್ಲೋಗನ್: ಯಾರು ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರೇ ಮುನಿಸಿಕೊಳ್ಳುತ್ತಿರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.